ಶ್ರೀ ಜಗನ್ನಾಥ ದಾಸ ಕೃತ ಶ್ರೀ ಹರಿಕಥಾಮೃತಸಾರ ಪಾರಾಯಣ ಯಜ್ಞ ವೀಕ್ಷಿಸಿ ನಿಮ್ಮ ಭಕ್ತಿ ಸುಧಾ ವಾಹಿನಿಯಲ್ಲಿ. ಕೃಷ್ಣ ವಂದೇ ಮಂತಪಾಶಧರಂ ದಿವ್ಯಾರ್ಭಕೃತಿಂ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಶಿವ ಜಗನ್ನಾಥದಾಸರು ನೀಡಿರತಕ್ಕಂತಹ ಅಪೂರ್ವವಾದ ಕೃತಿ ರತ್ನ. ಹರಿಕಥಾಮೃತ ಸಾರ ಕನ್ನಡ ಸಾಹಿತ್ಯದ ಅಪೂರ್ವವಾದ ವಾಗ್ಗಂಗೆ. ಅದು ಅದೊಂದು ಪದ್ಯ ಅನ್ನೋದಕ್ಕಿಂತಲೂ ಅದು ಮಂತ್ರ ಅನ್ನೋದು ತುಂಬ ಸೂಕ್ತವಾದದ್ದು. ಮಂತ್ರ ಅಂತಂದರೆ ಹೇಳಿದ್ದೇನೆ ಹೇಳುವ ಅಕ್ಷರ ಮಾಲಿಕೆ ಅಲ್ಲ. ನಾವು ದಿನನಿತ್ಯ ಅನುಸಂಧಾನ ಮಾಡಬೇಕಾದ, ಅನುಷ್ಠಾನ ಮಾಡಬೇಕಾದಂತಹ ತತ್ವಗಳ ಪುಂಜ ತುಂಬಿ ತುಳುಕುವಂಥದ್ದು. ಹರಿಕಥಾ ಅಂತ ಹೇಳುವಾಗ ಬರೀ ಕಥೆಯನ್ನು ಹೇಳ್ತಾರೆ ಅಂತ ನಮಗೆ ಅನಿಸಿರ್ಬೋದು, ಆದರೆ ಸಾಧಕನ ಕಥೆ ಇಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ನಾವು ಸಾಧ್ಯವಾದಂತಹ ಭಗವಂತನ ಮಹಿಮೆಗಳು ತುಂಬಿ ತುಳುಕತಕ್ಕಂಥದ್ದು. ಒಂದು ರೀತಿ ನೋಡಿದರೆ ಹರಿಕಥಾಮೃತ ಸಾರದಲ್ಲಿ ಏನಿಲ್ಲ ಅಂತ ಹೇಳೋದು ತುಂಬ ಕಷ್ಟ. ಭಗವಂತನ ವಿಶೇಷವಾದಂತಹ ಮಾಹಿತಿಯನ್ನು ನೀಡತಕ್ಕಂತಹ ಒಂದು ಸುಂದರವಾದ ತತ್ವ ಮಾಲಿಕೆ ಇಲ್ಲಿ ತುಂಬಿಕೊಂಡಿದೆ. ಭಗವಂತನ ವ್ಯಾಪ್ತಿ ಗುಣಗಳಿರ್ಬೋದು, ಭಗವಂತನ ಕಾರುಣ್ಯದ ಪರಾಕಾಷ್ಠೆಗಳಿರ್ಬೋದು, ಶಾಸ್ತ್ರದಲ್ಲಿ ಅಲ್ಲಲ್ಲಿ ಹೇಳಿರತಕ್ಕಂತಹ ಅಪರೂಪದ ಸಾಧ್ಯವಾದಂತಹ ಸಾಧನೆಗೆ ಪೂರಕವಾದ ಅಂಶಗಳನ್ನು ಒಳಗೊಂಡಿರತಕ್ಕಂಥದ್ದು. ತಾರತಮ್ಯ ಅನ್ನುವಂಥದ್ದು ಮುಖ್ಯವಾದ ಪ್ರಮೇಯ. ದೇವರನ್ನು ಪೂಜೆ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯ ಅಷ್ಟೇ ಮುಖ್ಯವಾದ್ದು ಇತರ ದೇವತೆಗಳ ಅನುಸಂಧಾನ. ಒಂದು ಮನೆಯಲ್ಲಿ ಒಬ್ಬ ಯಜಮಾನನ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕಾದರೆ ಬರೀ ಮನೆಯ ಯಜಮಾನ ಮಾತ್ರ ಅಲ್ಲ, ಮನೆಯ ಎಡತಿ ಮಾತ್ರ ಅಲ್ಲ, ಮಕ್ಕಳು ಕುಟುಂಬ ಎಲ್ಲವನ್ನೂ ನಾವು ತಿಳ್ಕೊಂಡಿರಬೇಕು, ಅಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಭಗವಂತ ತ್ರೈಲೋಕ್ಯ ಕುಟುಂಬ ಪಾದನ ಪರಹ, ಭಗವಂತನದೊಂದು ದೊಡ್ಡ ಕುಟುಂಬ. ಹಾಗಾಗಿ ಆ ಇಡೀ ಕುಟುಂಬ ದೊಡ್ಡ ಮನೆ, ಅದರಲ್ಲಿ ಎಲ್ಲ ದೇವತೆಗಳು ಸೇರಿರ್ತಾರೆ, ಋಷಿಗಳು, ಮುನಿಗಳು, ಗಂಧರ್ವರುಗಳು, ಮನುಷ್ಯೋತ್ತಮರು ಎಲ್ಲರೂ ಸೇರಿರ್ತಾರೆ. ಆ ಎಲ್ಲರ ಪರಿಚಯವನ್ನು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ ಅವರವರ ಕಕ್ಷೆಯಲ್ಲಿ ಅದನ್ನು ತಿಳ್ಕೊಳ್ಬೇಕು. ಆಚಾರ್ಯರಿಗೆ ತುಂಬ ಇಷ್ಟವಾದ ಸಾಧಕ ತಿಳ್ಕೊಳ್ಳೇಬೇಕಾದ ದೇವರು ಪ್ರೀತನಾಗಿರ್ತಕ್ಕಂತಹ ಪ್ರಮೇಯ ಇದು. ಈ ತಾರತಮ್ಯವನ್ನು ಆರೋಹಣ ಕ್ರಮದಲ್ಲಿ ಅವರೋಹಣ ಕ್ರಮದಲ್ಲಿ ಅದೊಂದು ಇಷ್ಟು ಚೆನ್ನಾಗಿ ಹೇಳ್ತಾರೆ, ಎಂಥವನಿಗೂ ಅರ್ಥ ಆಗುವ ರೀತಿಯಲ್ಲಿ ಮನದಟ್ಟಾಗುವ ರೀತಿಯಲ್ಲಿ ಬಣ್ಣಿಸಿದ ಪರಿ ಬರೀ ಅಪೂರ್ವವಾದದ್ದು. ಸಾಧಕ ಸಾಧನೆ ಮಾಡಬೇಕು. ಸಾಧನೆ ಅಂತಂದರೆ ದೇವರ ಮನೆಯ ಪೂಜೆ ಅಷ್ಟಕ್ಕೆ ಸೀಮಿತಗೊಳಿಸದೆ ನಾವು ಭೋಗ ಅಂತ ತಿಳ್ಕೊಂಡಿರತಕ್ಕಂತಹ ಭೋಜನ ಅದೂ ಕೂಡ ಒಂದು ರೀತಿಯಲ್ಲಿ ವೈಶ್ವಾನರ ಯಜ್ಞ ಅನ್ನುವ ರೀತಿಯಲ್ಲಿ ಅದನ್ನು ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಂತಹ ಕೃತಿ. ತಿನ್ನುವ ಪದಾರ್ಥಗಳು ನೂರಾರು ಬಗೆ ಇರ್ತದೆ, ಬೇಡ ಅಂತ ಹೇಳಿಲ್ಲ. ಒಂದೊಂದು ಪದಾರ್ಥದಲ್ಲಿ ತುಂಬಿಕೊಂಡಿರತಕ್ಕಂತಹ ದೇವತೆಗಳು, ಅವರ ಒಳಗಿರತಕ್ಕಂತಹ ಭಗವಂತನ ರೂಪಗಳು, ಅದನ್ನು ಚಿಂತನೆ ಮಾಡುವ ಕ್ರಮವನ್ನು ಬಹಳ ಅಪೂರ್ವವಾಗಿ ಭೋಜನ ಸಂಧಿ ವಿಭಾಗದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಪಿತೃಗಳ ಪರಿಚಯ ಪಿತೃಗಳ ಸಂಧಿಯಲ್ಲಿ ಇದೆ. ಹೀಗೆ ಹರಿಕಥಾಂತ ಸಾರ ಬಹುಮುಖದಲ್ಲಿ ನಮಗೆ ಪ್ರಮೇಯಗಳನ್ನು ಕಲೆ ಹಾಕಿ ಕೊಟ್ಟಿರ್ತಕ್ಕಂಥದ್ದು. ಒಂದು ರೀತಿ ನೋಡಿದರೆ ಇದನ್ನು ಪಾರಾಯಣ ಮಾಡಿದರೆ ನಮಗೆ ಲೌಕಿಕವನ್ನು ಸಿದ್ಧಿಸುತ್ತದೆ. ಪ್ರಮೇಯಗಳ ಅನುಸಂಧಾನದ ಜೊತೆಗೆ ಪ್ರತಿಬಂಧಕವಾದ ವಿಘ್ನಗಳನ್ನು ದೂರ ಮಾಡುವ ದುರಿತ ನಿವಾರಣ ಸಂಧಿಯಂತಹ ಅಪೂರ್ವ ಭಾಗವೂ ಇದರಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಇದನ್ನು ಪಾರಾಯಣ ಮಾಡಿದರೆ
ನಮ್ಮ ಎಲ್ಲ ಮನೋರಥಗಳು ಈಡೇರುವುದು ಅಷ್ಟೇ ಅಲ್ಲ, ಎಲ್ಲ ಕಷ್ಟಗಳು ದುಃಖ ದುಮ್ಮಾನಗಳು ದೂರವಾಗ್ತದೆ. ದುರಿತವೇ ನಿವಾರಣೆ ಆಯಿತು ಅಂತಂದರೆ ಅದರಿಂದ ಬರತಕ್ಕಂತಹ ಕಷ್ಟನೋ ಸಮಸ್ಯೆನೋ ಅನಿಷ್ಟನೋ ಅಡ್ಡಿಗಳು ಎಲ್ಲ ದೂರ ಆಗುವುದರಲ್ಲಿ ಸಂದೇಹ ಇಲ್ಲ. ಇಂತಹ ಹರಿಕಥಾಮೃತ ಸಾರವನ್ನು ಕೊಟ್ಟವರು ಮಹಾತ್ಮರಾದಂತಹ ಶಿವ ಜಗನ್ನಾಥ ದಾಸರು. ಅವರು ಸಂಸ್ಕೃತ ಸಾಹಿತ್ಯದಲ್ಲಿ ವೇದಾಂತದಲ್ಲಿ ಅತ್ಯಂತ ಸಮರ್ಥ ವಿದ್ವಾಂಸ. ಶಿವ ನ್ಯಾಯಸುಧ ಗ್ರಂಥದಂತಹ ಕೃತಿಗಳನ್ನು ನೀರಿನ ಹಾಗೆ ಅನಾಯಾಸವಾಗಿ ಪಾಠ ಪ್ರವಚನ ಮಾಡುವರು. ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಪಾಂಡಿತ್ಯ, ಕನ್ನಡದಲ್ಲಿ ಪಾಂಡಿತ್ಯ ಕಡಿಮೆಯೂ ಅಲ್ಲ. ಅದಕ್ಕೆ ಉದಾಹರಣೆ ಹರಿಕಥಾಮೃತ ಸಾರ ಇರಬಹುದು, ಪಲವಿದು ಬಾಳುವುದಕ್ಕೆ ಅಂತಕ್ಕಂತಹ ನುಡಿಮತ್ತುಗಳಿರ್ಬೋದು, ದೇವರ ನಾಮಗಳಿರ್ಬೋದು. ಅದೆಷ್ಟೊಂದು ನಾಮಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಶ್ರೀ ಜಗನ್ನಾಥ ದಾಸ. ಅದು ನೋಡಿದರೆ ಅವರು ಬರೆದದ್ದಲ್ಲ, ಅವರ ಒಳಗೆ ತತ್ವಾಭಿಮಾನಿಗಳು ನಿಂತು, ಜೀವೋತ್ತಮರು ನಿಂತು, ಸಾಕ್ಷಾತ್ ಸರಸ್ವತಿಯೇ ಅವರಲ್ಲಿ ನಾಲಿಗೆಯಲ್ಲಿ ನಿಂತು, ಕೈಯಲ್ಲಿ ಲೇಖನಿಯಲ್ಲಿ ನಿಂತು ಭಗವಂತ ಬರೆಸಿರ್ತಾನೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯೇನೂ ಅಲ್ಲ. ಯಾಕೆಂತಂದರೆ ಅದನ್ನು ಓದಿದವರಿಗೆ ಬೇಕಾದಷ್ಟು ಸಮೃದ್ಧಿಯನ್ನು ಕೊಡ್ತದೆ ಅಂತಂದರೆ ಆ ಕೃತಿಯನ್ನು ಕೊಟ್ಟ ಪುಣ್ಯಾತ್ಮರ ಮಹಿಮೆ ಎಷ್ಟು, ಪುಣ್ಯ ಎಷ್ಟು ಅಂತ ನಾವು ಚಿಂತನೆ ಮಾಡಬೇಕಾಯ್ತು. ಒಂದು ಋಷಿಯಾಗಿ ಇವತ್ತು ನಮ್ಮ ಕಣ್ಣ ಮುಂದೆ ಗ್ರಂಥದಲ್ಲಿ ಸನ್ನಿಹಿತರಾದವರು ಶ್ರೀಮ ಜಗನ್ನಾಥ ದಾಸರು. ಜಗನ್ನಾಥ ದಾಸರ ಸ್ಮರಣೆ ನಮಗೆ ಬೇಕಾದ ಪುರುಷಾರ್ಥಗಳನ್ನು ನಮಗೆ ನೀಡ್ತದೆ. ಜಗನ್ನಾಥ ದಾಸರ ಈ ಅಪೂರ್ವವಾದಂತಹ ಹರಿಕಥಾಂತ ಸಾರ 32 ಸಂಧಿಗಳು. ನಮ್ಮ ಶರೀರದಲ್ಲಿ 32 ಲಕ್ಷಣಗಳಿರಬೇಕು. ವಾಯುದೇವರ ಶರೀರದಲ್ಲಿ 32 ಲಕ್ಷಣಗಳು ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಒಬ್ಬ ಲಕ್ಷಣಭರಿತನಾದಂತಹ ಪುರುಷ ಅಂತ ಆದರೆ 32 ಲಕ್ಷಣಗಳಿರಬೇಕು. ಹರಿಕಥಾಮೃತ ಸಾರ 32 ಸಂಧಿಗಳ ಲಕ್ಷಣಭರಿತವಾದಂತಹ ಒಂದು ಭಗವಂತನ ವಿಶೇಷವಾದ ಶರೀರ ಸ್ಥಾನೀಯವಾಗಿರತಕ್ಕಂಥದ್ದು, ವಾಯುದೇವರ ಪ್ರತೀಕ ಅದು. ಇಂತಹ ಅಪೂರ್ವವಾದಂತಹ ಗ್ರಂಥವನ್ನು ನಮ್ಮ ಪುಟಾಣಿಗಳು ಜಗನ್ನಾಥ ದಾಸರ ಆರಾಧನೆಯ ಅಂಗವಾಗಿ ಪಾರಾಯಣ ಮಾಡ್ತಾರೆ. ತುಂಬ ಸಂತೋಷ. ಪ್ರಹ್ಲಾದರಾಜರು ಹೇಳೋದು, ಕೌಮಾರ ಆಚರ್ಯ ಪ್ರಾಜ್ಞಃ ಧರ್ಮಾನ್ ಭಾಗವತಾರಿಹ ಅಂತ. ಮಕ್ಕಳು ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅಂತ. ಮಕ್ಕಳ ಮನಸ್ಸು ಅದು ಮುಗ್ಧವಾಗಿರತಕ್ಕಂಥದ್ದು, ಯಾವ ರಾಗದ್ವೇಷಾದಿಗಳು ಇಲ್ಲದೇ ಇರತಕ್ಕಂಥದ್ದು. ಅಂತಹ ಸುಂದರವಾದ ಮನಸ್ಸಿನ ಆ ಭೂಮಿಯಲ್ಲಿ ಹಾಕಿದ ಭಕ್ತಿಯ ಬೀಜಾವಾಪ ಅದು ಹೆಮ್ಮರವಾಗಿ ಬೆಳೆದು ಸಾಧನೆ ಆಗಿ ಹಣ್ಣಿನ ಫಲ ಕೊಡುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಂತಹ 15 ವರ್ಷಕ್ಕಿಂತಲೂ ಇಳಿವಯಸ್ಸಿನ ಮಕ್ಕಳನ್ನು ತರಬೇತಿ ಬಿಡಿಸಿರತಕ್ಕಂಥವರು, ಪಾಠ ಹೇಳಿ ಅವರನ್ನು ಒಳ್ಳೆಯ ಸಾಧನಾ ಪಥದಲ್ಲಿ ಕೊಂಡೊಯ್ದವರು ಶ್ರೀ ಮೋಹನಾಚಾರ್ಯ ದಂಪತಿಗಳು. ಅವರ ಸಾಧನೆ ಪುಣ್ಯ ಸಾಧನೆ, ದೊಡ್ಡ ಸಾಧನೆ. ನಮ್ಮ ಪರ್ಯಾಯದಲ್ಲಿ 2 ವರ್ಷ ಆ ಜ್ಞಾನ ಸಾಧನೆಯನ್ನು, ಜ್ಞಾನ ಕೃಷಿಯನ್ನು ತುಂಬ ಮಾಡಿದವರು. ಇದು ತನ್ನ ಕುಟುಂಬವನ್ನೇ ಜ್ಞಾನಕ್ಕೋಸ್ಕರವಾಗಿ, ಶಾಸ್ತ್ರಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿದ್ದಾರೆ. ಅಂತಹ ದಂಪತಿಗಳು ಪುಟಾಣಿಗಳನ್ನು ಪಾಠ ಹೇಳಿ ತಿದ್ದಿದ್ದಾರೆ, ಅವರ ಮೇಲೆ ಪ್ರಭಾವ ಬೀರಿದ್ದಾರೆ, ಪ್ರವಚನ ಮಾಡಿದ್ದಾರೆ. ಅದರ ಫಲಶ್ರುತಿಯಾಗಿ ನಮ್ಮ ಪುಟಾಣಿಗಳು ಅದನ್ನು ಪಾರಾಯಣ ಮಾಡಲಿಕ್ಕಿದ್ದಾರೆ. ತುಂಬ ಸಂತೋಷ. ಆ ಸಾಧನೆ ಆ ಮಕ್ಕಳಿಗೂ ಒಳ್ಳೆದು ಮಾಡಲಿ, ಇಂದಿನ ಮಕ್ಕಳು ಮುಂದಿನ ಜನಾಂಗ ಅಂತ ಹೇಳುವ ಹಾಗೆ ಮುಂದಿನ ಶಾಸ್ತ್ರ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಸಮರ್ಥವಾದಂತಹ ಸೇನಾನಿಗಳಾಗ್ತಾರೆ. ಹಾಗಾಗಲಿ ಇಂಥ ಆಶಿಸ್ತ ಆ ಪಾರಾಯಣ ಅದನ್ನು ತ್ರಿವಿಕ್ರಮ ಮೀಡಿಯಾ ಹೌಸಿನ ವತಿಯಿಂದಾಗಿ ಭಕ್ತಿಸುಧಾ ವಾಹಿನಿಯವರು ಪ್ರಸಾರ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ತುಂಬ ಸಂತೋಷ. ಈ ಸಂಸ್ಥೆಯನ್ನು ಹೃದಯ ತುಂಬಿ ಅಭಿನಂದಿಸ್ತಾ ಇದರಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ಉಡುಪಿಯ ಶ್ರೀಕೃಷ್ಣದೇವರು, ಮುಖ್ಯ ಪ್ರಾಣದೇವರು, ಶ್ರೀ ಮಧ್ವ ಭಗವತ್ಪಾದರು
ಅನುಗ್ರಹಿಸಲಿ ಅಂತ ವಿಶೇಷವಾಗಿ ಈ ಪರ್ವಕಾಲದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ಜಗನ್ನಾಥದಾಸ ಕೃತ ಶ್ರೀ ಹರಿಕಥಾಮೃತ ಸಾರ ಪಾರಾಯಣ ಯಜ್ಞ ವೀಕ್ಷಿಸಿ ನಿಮ್ಮ ಭಕ್ತಿ ಸುಧಾ ವಾಹಿನಿಯಲ್ಲಿ.